ಬೆಳಗಾವಿ ಅಗ್ರಿ ಗೋಲ್ಡ್ ಕಂಪನಿಯಿಂದ ಲಕ್ಷಾಂತರ ಅಚ್ಚಿನ ಠೇವಣಿದಾರರಿಗೆ ವಂಚನೆ ಮಾಡಲಾಗಿದೆ. ಕೂಡಲೇ ಸರ್ಕಾರ ಕಂಪನಿ ಮೇಲೆ ಕ್ರಮ ಕೈಗೊಂಡು ಠೇವಣಿದಾರರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಬುಧವಾರ ಠೇವಣಿದಾರರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಆಂಧ್ರ ಪ್ರದೇಶ ಮೂಲದ ಅಗ್ರಿ ಗೋಲ್ಡ್ ಸಂಸ್ಥೆ ವಿಜಯವಾಡದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನಾಗಿಸಿಕೊಂಡು ಗ್ರಾಹಕರಿಂದ ಠೇವಣಿ ಸಂಗ್ರಹಿಸಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಿದೆ. ಅತಿ ಹೆಚ್ಚು ಆಸ್ತಿಯನ್ನ ಆಂಧ್ರ ಪ್ರದೇಶದ ಉದ್ದಗಲಕ್ಕೂ ಹೊಂದಿರುತ್ತದೆ. ಬೆಳಗಾವಿ ಸೇರಿದಂತೆ ಕರ್ನಾಟಕದಲ್ಲಿ ಸುಮಾರು 8.5 ಲಕ್ಷ ಗ್ರಾಹಕರಿಂದ ಅಂದಾಜು 2500 ಕೋಟಿ ರೂಪಾಯಿ ಹಣ ಠೇವಣಿಯಾಗಿ ಸಂಗ್ರಹಿಸಿದ ಈ ಸಂಸ್ಥೆ ಎಲ್ಲಾ ಗ್ರಾಹಕರಿಗೆ ವಂಚನೆ ಮಾಡಿದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ಉಚ್ಚ ನ್ಯಾಯಾಲಯದಲ್ಲಿ ತೆಲಂಗಾಣ ರಾಜ್ಯಕ್ಕೆ ಸೇರಿದ ಅಗ್ರಿ ಗೋಲ್ಡ್ ಗ್ರಾಹಕರ ಮತ್ತು ಏಜೆಂಟರ ವೇದಿಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿನ ಈ ಪ್ರಕರಣದಲ್ಲಿ ಆಸ್ತಿಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಕೇವಲ ಆಂಧ್ರಪ್ರದೇಶ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಅಲ್ಲಿನ ತನಿಖಾ ಸಂಸ್ಥೆಗಳು ಮಾತ್ರ ಪಕ್ಷಕಾರರಾಗಿದ್ದು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯದ ಈ ಪ್ರಕರಣದ ತನಿಖಾ ಸಂಸ್ಥೆ ಪಕ್ಷಕಾರರಾಗಿರುವುದಿಲ್ಲ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಜಪ್ತಾಗಿರುವ ಆಸ್ತಿಗಳ ಬಗ್ಗೆ ನ್ಯಾಯಾಲಯವು ಯಾವುದೇ ಆದೇಶ ಮಾಡಲಾಗಲಿಲ್ಲ. ನಮ್ಮ ರಾಜ್ಯದ ಗ್ರಾಹಕರಿಂದ ಸಂಗ್ರಹಿಸಲಾದ ಹಣವನ್ನು ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹೂಡಿಕೆ ಮಾಡಿ ಅಲ್ಲಿನ ಆಸ್ತಿಗಳನ್ನು ಖರೀದಿ ಮಾಡಿರುವ ಹಿನ್ನೆಲೆ ರಾಷ್ಟ್ರದ ಎಲ್ಲಾ ರಾಜ್ಯಗಳಲ್ಲಿ ಜಪ್ತಾಗಿರುವ ಅಗ್ರಿ ಗೋಲ್ಡ್ ಸಂಸ್ಥೆಯ ಎಲ್ಲಾ ಆಸ್ತಿಗಳನ್ನು ಒಟ್ಟಾಗಿ ಮಾರಾಟ ಮಾಡಿ ಎಲ್ಲಾ ಗ್ರಾಹಕರಿಗೂ ತಮ್ಮ ತಮ್ಮ ಠೇವಣಿ ಮೌಲ್ಯದ ಆಧಾರದಲ್ಲಿ ಹಂಚಿಕೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜೇಶ್ವರಿ ಚೆನ್ನಮಿಲ್ ಅವರು ಮಾತನಾಡಿದ್ದಾರೆ. 20 ವರ್ಷ ಅದು ಚೆನ್ನಾಗೇ ನಡೆದಿತ್ತು, ಆದ್ರೆ 2015ಕ್ಕೆ ಹೈಕೋರ್ಟ್ ಆರ್ಡರ್ ಮಾಡಿ ಅದನ್ನ ಕ್ಲೋಸ್ ಮಾಡಿಸ್ಬಿಡ್ತು. ಆಫೀಸ ಕ್ಲೋಸ್ ಮಾಡಿ ಹೈಕೋರ್ಟ್ ನಾಗೆಲ್ಲ ಕೇಸ್ ನಡೆಯಿತು. ಆದ್ರೆ ಹೈಕೋರ್ಟ್ ನಾಗ ಕೇಸ್ ನಡೆದು 5 ವರ್ಷ ಮುಗಿದು 6ನೇ ವರ್ಷ ಇದೆ. ಆದ್ರೆ 6ನೇ ವರ್ಷ ಆದ್ರೂ ಸಹಿತ 10% ಅಷ್ಟು ಏನು ಕೆಲಸ ಆಗಿಲ್ಲ. ಬೇಕಾದಷ್ಟು ಆಸ್ತಿ ಐತ್ರಿ. ಆಕ್ಚುಲ್ ಹೇಳ್ಬೇಕಂದ್ರೆ ನಮ್ಗೆ ಎಲ್ಲಾರ್ದು ಸೇರ್ಕೊಂಡ 6.5 ಕೋಟಿ ಆಸ್ತಿ ಮಾರಿದ್ರೆ ನಮ್ಗೆ ನಡೀತೈತಿ. ಆದ್ರೆ ನಮಗಿರೋದು ಆಕ್ಚುಲ್ ಹೇಳ್ಕೊಂಡ 12,000 ಕೋಟಿ ಆಸ್ತಿ ಐತಿ. ಆದ್ರೆ ನಮ್ಗೆಲ್ಲ ಕೊಡೋದು ಬರೀ 6,500 ಕೋಟಿ ಅಷ್ಟೇ. ಆದ್ರೆ ಇಲ್ಲಿ ಹೈಕೋರ್ಟ್ನವ್ರು ಏನು ಮಾಡೋಕೆ ತಯಾರಿಲ್ಲ ಅಂದ್ರೆ ಅವರ ಆಸ್ತಿಗಳನ್ನೆಲ್ಲ ಮುಟ್ಕೊಳ್ ಹಾಕೊಂಡಾರ, ಕೇಸ್ ನಡೆಸ್ತೇವಂತ ಹೇಳ್ತಾರೆ. ಯಾವುದೇ ರೀತಿ ಕೇಸ್ಗಳು ಇನ್ನೂ 10% ಮುಂದುವರೆದಿಲ್ಲ. ಮತ್ತು ಅವುಗಳನ್ನೆಲ್ಲ ಮುಟ್ಟಿಗೆ ಹಾಳು ಹಾಕೊಂಡು ತಮ್ಮ ಹತ್ರ ಇಟ್ಕೊಂಡಾರ. ಮತ್ತು ಕೇಸ್ಗಳನ್ನು ನಡೆಸ್ತಾ ಇಲ್ಲ, ಅವುಗಳನ್ನು ಮಾರ್ತಾನೂ ಇಲ್ಲ, ಏನೂ ಇಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ನಾವು 8.25 ಕೋಟಿ ಜನ ಇದ್ದೀವಿ. ಮತ್ತು 1,700 ಕೋಟಿ ಮಾತ್ರ ನಮ್ದು ಏನೈತಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ, ಆದರೆ ಇರೋದು ಆಸ್ತಿ ಕೇವಲ 400 ಕೋಟಿ ಮಾತ್ರ ಐತ್ರಿ. ಈ ವೇಳೆ ಅಗ್ರಿ ಗೋಲ್ಡ್ನಿಂದ ವಂಚನೆಗೊಳಗಾದ ಜನರು ಉಪಸ್ಥಿತರಿದ್ದರು. ಪ್ರತಿನಿಧಿ ರವಿಭಾವಿ, ಸತ್ಯಂ ಟಿವಿ, ಬೆಳಗಾವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.